ಹಿಡಿರಿ, ನನ್ನ ಹಿಡಿರಿ. ಪ್ರಭುಗೆ ಯಾವಾಗ್ಲೂ ಇದೇ ಕೆಲ್ಸಾನೆ. ಇವತ್ತು ಇವ್ರನ್ನ ನಾವು ಹಿಡಿಲೇಬೇಕು. ಓಹೋ, ನನ್ ಸುತ್ತ ಚಕ್ರವ್ಯೂಹ ಮಾಡಿದ್ದಾರೆ. ಅರೆ, ಇದೇನೆ ನಮ್ಮನ್ನ ಈ ತರ ನೋಡ್ತಾ ಇದ್ದಾರೆ? ನನ್ನ ಹಿಡಿಯಕ್ಕಾಗ್ಲಿಲ್ಲ. ಮೂಷಿಕಾ, ನಿನ್ನಿಂದನೇ ನಾವು ಯಾವಾಗೂ ಸೋಲ್ತಾ ಇದೀವಿ. ನನ್ನ ಶಮಶ್ರೀ ನಂದಿ ದೇವ್ರೆ, ನನಗೆ ಗೌನ ಇಲ್ದಿರೋ ಹೋಗಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಏನ್ ಕಾರಣ? ನಾನು ಆ ಪಕ್ಕ ಆ ಗಿಡದ ಹತ್ರ ಸುಬ್ರಹ್ಮಣ್ಯನ ನೋಡ್ದೆ, ಅವ್ರು ಕೂಡ ನಮ್ಮನ್ನ ಬಚ್ಚಿಕೊಂಡು ನೋಡ್ತಾ ಇದಾರೆ. ನಿಜವಾಗ್ಲೂ ಇದು ದೊಡ್ಡ ವಿಷಯ. ಈ ತರ ಕತೆ ಎಲ್ಲ ಕೆಲ್ಸಕ್ಕಾಗಲ್ಲ ಮೂಷಿಕ ರಾಜ. ನೀವೆಲ್ಲ ನನ್ನನ್ನು ಹಿಡಿಯೋವರೆಗೂ ನಾನು ನಿಮ್ಮನ್ನು ಬಿಡಲ್ಲ, ಆಟಾಡಿಸ್ತೀನಿ. ಬನ್ನಿ ಬನ್ನಿ, ಹಿಡಿರಿ. ನಿನ್ನಿಂದನೇ ಇದೆಲ್ಲ ನಡೀತಾ ಇರೋದು. ಈ ಸಾರಿ ನೀನು ಪ್ರಭುನ ಹಿಡಿದೆ ಹೋದ್ರೆ ನಿನ್ನ ತಲೆ ಕೆಳಗಾಗಿ ಮರಕ್ಕೆ ಕಟ್ಟಿ ಕೆಳಗೆ ಬೆಂಕಿ ಇಡ್ತೀನಿ. ಏನು, ತಲೆ ಕೆಳಗೆ ಕಟ್ಬಿಟ್ಟು ಕೆಳಗಡೆ ಬೆಂಕಿನ? ಬೇಡ ಬೇಡ, ನಾನು ಅವ್ರನ್ನ ಹಿಡಿತೀನಿ ಹಿಡಿತೀನಿ ಹಿಡಿತೀನಿ. ಹಿಡಿದ್ಬಿಟ್ಟೆ ನಾನೇ ಪ್ರಭುನ ಹಿಡಿದ್ಬಿಟ್ಟೆ. ನನ್ನ ತಲೆ ಕೆಳಗೆ ಕಟ್ಟಲ್ಲ ಕಟ್ಟಲ್ಲ, ನನ್ನ ತಲೆ ಕೆಳಗೆ ಕಟ್ಟಲ್ಲ. ಈ ಆಟ ಸಾಕಿನ್ನು, ಬೇಗ ಹೋಗಿ ಸ್ನಾನ ಮಾಡೋಣ. ನಮ್ಮನ್ನ ಅಮ್ಮ ಈ ತರ ನೋಡಿದ್ರೆ ಬೈತಾರೆ. ಗಣೇಶ, ಏನಪ್ಪ ಇದೆಲ್ಲ? ನಾವು ಆಟ ಆಡ್ತಾ ಇದ್ವಿ ಅಮ್ಮ, ಈಗ ನಾವು ಸ್ನಾನ ಮಾಡ್ತೀವಿ. ಏನು ಪರವಾಗಿಲ್ಲ ಕಂದ. ಏನಾಯ್ತಮ್ಮ, ನೀವು ಬೇಜಾರಾಗಿದ್ದೀರಾ? ನಿನ್ನ ಹತ್ರ ಏನಾದ್ರೂ ಮುಚ್ಚಿಡ್ತೀನ ಗಣೇಶ. ಯಾವಾಗ್ಲೂ ಯುದ್ಧದಿಂದ ಬಂದ ಸುಬ್ರಹ್ಮಣ್ಯ ಬಂದು ನನ್ನನ್ನ ಹಿಡ್ಕೊಳ್ತಾ ಇದ್ದ. ಯಾವಾಗ್ಲೂ ನಾನ್ ಮಾಡಿದ ಕಡವನ್ನೇ ತಿಂತಾ ಇದ್ದ. ಆದ್ರೆ ಈ ಸಾರಿ ಹಂಸಾಸುರನ್ನ ವಧೆ ಮಾಡಿ ಮನೆಗ್ ಬಂದಾಗ ಅವನು ಮೊದಲಿನ ಹಾಗೆ ಇಲ್ಲ. ನೋಡಿದ್ರ, ನಾನ್ ಮುಂದೇನೆ ಹೇಳದ್ನಲ್ವಾ ಸುಬ್ರಹ್ಮಣ್ಯ ಸ್ವಾಮಿನ ನಾನ್ ನೋಡ್ದೆ ಅಂತ. ಅವರು ನಿಮ್ಮತ್ರನೂ ಬರ್ಲಿಲ್ಲ, ನನ್ನ ಹತ್ರನೂ ಬರ್ಲಿಲ್ಲ. ಅದಕ್ಕೇನ್ ಕಾರಣ ಆಗಿರ್ಬೋದಮ್ಮ? ಒಂದ್ ವೇಳೆ ಅವನು ಸುಸ್ತಾಗಿದಾನೋ ಏನೋ. ಎಲ್ಲಾ ದೇವನ್ ದೇವತೆಗಳನ್ನು ರಾಕ್ಷಸರು ಜಯಿಸಿದಾಗ್ಬಲೆ ಪರಮಶಿವನ ಕುಟುಂಬದಲ್ಲಿ ನಾವು ಸೋತು ಹೋಗ್ದಾಗೆ. ಆದ್ರೆ ನಮ್ಗೊಂದು ಶಕ್ತಿ ಇದೆ ಅನ್ಸಾಸುರ, ಅದು ತುಂಬಾ ಶಕ್ತಿ ಇರೋದು. ಅದು ನಮ್ಮ ಹತ್ರ ಇರೋವರೆಗೂ ಯಾರಿಂದಲೂ ನಮ್ಮನ್ನ ಜಯಿಸಕ್ಕಾಗಲ್ಲ. ಅಣ್ಣ ನೋಡಿದ್ರ, ನೀವೆಲ್ರು ನೋಡಿದ್ರ, ನಾನು ಅವಾಗ್ಲೇ ಹೇಳದ್ನಲ್ಲ ಸುಬ್ರಹ್ಮಣ್ಯನ ನೋಡ್ದೆ ಅಂತ. ಸಾಕು, ಇದೇ ತರ ಎಷ್ಟು ಸಾರಿ ಹೇಳ್ತೀಯ ನೀನು ಮೂಷಿಕಾ? ಇನ್ನೊಂದ್ಸಾರಿ ಕೂಡ ಹೇಳ್ತೀನಿ. ಕೂಗಾಡಿದ್ದು ಸಾಕು, ಎಲ್ಲರೂ ಆಚೆ ಹೋಗಿ, ನನಗೆ ತುಂಬಾ ಸುಸ್ತಾಗಿದೆ, ನಾ ವಿಶ್ರಾಂತಿ ತಗೋಬೇಕು. ಸರಿ ಅಣ್ಣ, ನೀವು ವಿಶ್ರಾಂತಿ ತಗೊಳ್ಳಿ, ನಾವು ಹೋಗ್ತೀವಿ. ಯಾರಕ್ಕೂ ಗೊತ್ತಿಲ್ದಿರೋಕ್ ಮುಂಚೆ ನಾನು ತುಂಬಾ ಶಕ್ತಿ ಇರುವ ವಸ್ತುನ ನಾನು ಕಂಡಿಡಿದು ತೆಗಿಬೇಕು. ನಿಮ್ಗೆಲ್ಲ ನನಗನ್ಸಿದ ಹಾಗೇನೆ ಅನ್ಸಿತ? ಹೌದು, ನಮ್ ಕಾರ್ತಿಕೇಯ ಈಗೆಲ್ಲ ನಡ್ಕೊಳ್ಳಲ್ಲ. ಈಗೇನಾಯ್ತು? ಇದಕ್ಕೆ ಏನ್ ಕಾರಣ ಇರ್ತದೆ ಪ್ರಭು? ಪ್ರಭು, ಪ್ರಭು ಎಲ್ಲಿ? ನೀವು ನೀವು ಯಾಕೆ ನಿಂತ್ರಿ ಪ್ರಭು? ನಂದಿ ಮಹಾರಾಜ, ಇದು ಅಮ್ಮ ಮಲಗೋ ಸಮಯ. ನಾವೀಗ ಆಟಾಡಿದ್ರೆ ಅಮ್ಮನ ನಿದ್ರೆಗೆ ಭಂಗ ಆಗತ್ತೆ. ಅದರಿಂದ ಈಗ ನಾವು ಸಹ ನಿದ್ದೆ ಮಾಡೋಣ. ಎಲ್ಲರೂ ನಿದ್ದೆ ಮಾಡಕ್ಕೆ ಹೋಗ್ತೀರಾ? ಇದೇ ಸರಿಯಾದ ಸಮಯ.
ಎಲ್ರು ಇಲ್ಲಿ ಬಂದು ಕಿವಿ ಕೊಟ್ಟು ಕೇಳಿ. ನೀವ್ ಹೇಳ್ದಂಗೆ ಮಾಡ್ತೀವಿ, ಹೊರಡಿ ಹೊರಡಿ, ಬಚ್ಚಿಕೊಳ್ಳೋಣ. ಒಂದು ವೇಳೆ ಆ ಶಕ್ತಿ ಇರುವ ವಸ್ತು ನನಗೆ ಸಿಕ್ಕಿದ್ರೆ ಸಾಕು, ಎಲ್ಲರಿಗೂ ಒಂದು ಪಾಠ ಕಲಿಸ್ತೀನಿ. ಆದ್ರೆ ಆ ವಸ್ತುನ ಎಲ್ಲೋಗಿ ಹುಡುಕೋದು? ಅಣ್ಣ, ನೀವ್ ಇದನ್ನೇ ಹುಡುಕ್ತಾ ಇದ್ರಲ್ವಾ? ನೀವಿಲ್ಲಿ ನೀ ನಿದ್ದೆ ಮಾಡಕ್ ಹೋಗಿಲ್ವಾ? ಅದು ನಿಮ್ಗೆ ಗೊತ್ತಾಯ್ತಣ್ಣ. ನೀನು ಎಲ್ಲರತ್ರೂ ಹೇಳಿದ್ದು ನಾನು ಕೇಳಿದೆ. ಕದ್ದು ಮುಚ್ಚಿ ಇನ್ನೊಬ್ಬರು ಮಾತಾಡೋದನ್ನು ಕೇಳೋದು ಪಾಪ ಅಂತ ನಿಮಗ್ ಗೊತ್ತಿಲ್ವಾ ಅಣ್ಣ? ಸರಿ, ನೀವ್ ಇದನ್ನೇ ಹುಡುಕ್ತಾ ಇದ್ರಲ್ವಾ? ಇದೇ ಕಡುಬಣ್ಣ, ಅಮ್ಮ ಈ ಕಡುಬಿನಲ್ಲಿಯೇ ಶಕ್ತಿಶಾಲಿ ವಸ್ತುವನ್ನ ಹಾಕಿ ತಯಾರು ಮಾಡಿದ್ದಾರೆ. ಇದನ್ನ ತಿಂದ ನಂತರ ನಾವು ಯುದ್ಧದ ಅಭ್ಯಾಸನ ಮಾಡ್ಬೇಕು. ತುಂಬಾ ಶಕ್ತಿಶಾಲಿ ವಸ್ತು ಇದೇ ನಾನು ಹುಡುಕ್ತಾ ಇದ್ದಿದ್ದು. ನಾನು ಯುದ್ಧದ ಅಭ್ಯಾಸಕ್ಕೆ ಸಿದ್ಧವಾಗ್ತಾ ಇದ್ದೀನಿ. ನಾನು ನಿನಗೆ ಅಣ್ಣನಾಗಿರ್ಬೋದು ಗಣೇಶ, ಆದ್ರೆ ನೀನನ್ನ ಖಂಡಿತ ಜಯಿಸ್ಬೇಕು. ನಿಮ್ಮ ಆಸೆ ಇದೇನಾ ಅಣ್ಣ? ಆದ್ರೆ ನಾನು ಖಂಡಿತ ಪೂರೈಸ್ತೀನಿ. ತಥಾಸ್ತು. ತಮ್ಮ, ಅಣ್ಣ ನೀವ್ ಇಲ್ಲಿದ್ದೀರಾ? ಮತ್ತೆ ಇವ್ರು ಯಾರು? ಇದು ಏನು ಪ್ರಶ್ನೆ ಗಣೇಶ? ಇವನು ಮಾಯಾವಿ. ಇಲ್ಲ, ನಾನು ನಿಜ. ಇಲ್ಲ, ನಾನೇ ನಿಜ, ನೀನು ಮಾಯಾವಿ. ನೀನು ನಾನು ನಿಜ, ನೀನೇ ಮಾಯಾವಿ. ಹಂಸಸುರನ್ನ ಯಾರು ಸಾಯಿಸೋಕೆ ಹೋಗಿದ್ರಿ? ನಾನೇ ಹೋಗಿದ್ದು, ನಾನೇ ಅವನ ಸಾಯಿಸಿದ್ದು. ಬಗ್ಗಂ, ಇವನ್ ಏನ್ ಹೇಳ್ತಾ ಇದ್ದಾನೆ ಅಂತ ಸ್ವಲ್ಪ ಅರ್ಥ ಆಗುವ ಹಾಗೆ ನಂಗೆ ಹೇಳ್ತೀಯ? ಪ್ರಭು, ಇವನ್ ಏನ್ ಹೇಳ್ತಾನೆ ಅಂದ್ರೆ ನಕಲಿ ಯಾರು ಅಸಲಿ ಯಾರು ಅಂತ ಕಂಡುಹಿಡಿಯೋಕ್ ಆಗೋಲ್ಲ. ಅಸಂಭವ ಅನ್ನೋ ಶಬ್ದ ನನ್ ಚರಿತ್ರೆಯಲ್ಲೇ ಇಲ್ಲ ಬಗ್ಗಂ. ಇದಕ್ ಪರಿಹಾರ ನನ್ನ ಹತ್ರ ಇದೆ. ನೀವಿಬ್ಬರೀಗ ಒಟ್ಟಿಗೆ ಜಗಳಾಡ್ಬೇಕು. ಯಾರ್ ಗೆಲ್ತಾರೋ ಅವರೇ ಅಸಲು ಕಾರ್ತಿಕೇಯ. ಏನು, ನೀವು ಸಿದ್ಧನಾ? ಸಿದ್ಧವಾಗಿದ್ದೀನಿ, ಸಿದ್ಧವಾಗಿದ್ದೀನಿ. ಆರಂಭಿಸಿ. ಗಣೇಶ, ಏನ್ ನೀನ್ ಮಾಡ್ತಿರೋ ಕೆಲ್ಸ? ಇಬ್ರಿಬ್ರು ಸುಬ್ರಹ್ಮಣ್ಯನ? ಒಂದ್ ವೇಳೆ ನಿಜವಾದ ಸುಬ್ರಹ್ಮಣ್ಯಗೆ ಏಟ್ ತಗ್ಲಿದ್ರೆ ಮೊದ್ಲು ಇದನ್ನ ನಿಲ್ಸು. ನಿಮ್ ತಾಯಿ ಪ್ರೀತಿನ ಸ್ವಲ್ಪ ಹೊತ್ತು ಮರ್ತೋಗಿ ಅಮ್ಮ. ಅಣ್ಣನಿಗೆ ಏನು ಆಗಲ್ಲ ಅಂತ ನಿಮಗೆ ಗೊತ್ತಿದೆ ಅಲ್ಲ ಅಮ್ಮ. ಶ್ರೀಂಕಾಸುರ, ಯಾಕೆ ನಂತರ ವೇಷ ಹಾಕೊಂಡು ಬಂದೆ? ನೀನ್ ಶಕ್ತಿವಂತ ಅನ್ನೋ ವಿಷಯವನ್ನ ನಿಮ್ಮ ಅಪ್ಪನ ಹತ್ರ ಹೇಳುವಾಗ ನಾನು ಅದನ್ನ ಕೇಳಿಸ್ಕೊಂಡೆ. ಅದನ್ನ ಕಳ್ತನ ಮಾಡಕ್ಕೆ ನಾನು ಬಂದೆ. ನೀನು ಮಲ್ಲಯುದ್ಧ ಮಾಡೋದು ನಾನು ನೋಡಿದೆ. ಆ ಸಮಯದಲ್ಲೇ ನಿನ್ನ ರೂಪನ ಬದಲಾಯಿಸ್ಕೊಂಡು, ಆದರೆ ಆ ಶಕ್ತಿವಂತ ವಸ್ತುವನ್ನು ನಾನು ತಿನ್ನೆ. ತಿಂದಾಗ್ಮೇಲೂ ನಾನು ಯಾಕೆ ನಿನ್ನ ಜಯಿಸೋಕ್ಕಾಗಲಿಲ್ಲ? ತುಂಬ ಶಕ್ತಿಶಾಲಿ ವಸ್ತುನ. ಪ್ರಜೆಗಳು ನಮ್ಮೇಲೆ ಇಟ್ಟಿರೋ ಭಕ್ತಿ ಮತ್ತೆ ಮಾನವತ್ವ ಬಗ್ಗೆ ಮಾತಾಡ್ತಾ ಇದ್ದೆ. ಇದೆಲ್ಲ ನನ್ನ ಕುಟುಂಬದಲ್ಲಿ ಇರೋವರೆಗೂ ಯಾರಿಂದಲೂ ನಮ್ಮನ್ನ ಏನು ಮಾಡೋಕ್ಕಾಗಲ್ಲ. ಆದ್ರೆ ನೀ ಏನು ತಿಂತೆ? ಅವನನ್ನ ನಾವು ಏಮಾಡಿಸಿದ್ವಿ. ನನಗೆ ಮೊದ್ಲೇ ಅವನ ಮೇಲೆ ಅನುಮಾನ ಬಂದಿತ್ತು. ಅದರಿಂದ ನಾನೊಂದು ಉಪಾಯ ಮಾಡಿದೆ. ಅವನೇನಾನು ಸರ್ವಶಕ್ತಿ ಇರೋಂತ ಕಡುಬು ಅಂತ ಸುಳ್ಳು ಹೇಳಿ ತಿನ್ಸಿದೆ ಅಷ್ಟೇ. ಏಮಾಡಿಸಿದ್ರಾ? ಶಂಕಾಸುರನ ಏಮಾಡಿಸಿದ್ದೀರಾ? ನೀವಿರಿ ಅಣ್ಣ, ಇವನನ್ನ ನಾನ್ ನೋಡ್ಕೋತೀನಿ. ನಕ್ಷತ್ರಗಳೆಲ್ಲ ಕಾಣಿಸ್ತಲ್ವಾ? ಇನ್ನು ಮೇಲ್ ಹೋಗಿ ನಿಜವಾದ ನಕ್ಷತ್ರವನ್ನು ನೋಡು.
ನಿಮ್ಮಂತ ಮಕ್ಕಳನ್ ಪಡೆದಿದ್ದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ಅಮ್ಮ, ನೀವು ಮಾಡಿದ ಕಡುಬು ಶಂಕಾಸುರ ತಿನ್ಬಿಟ್ನ? ಹಾಗಾದ್ರೆ ನಾವು ಹಸುವಿಂದನೇ ಇರ್ಬೇಕಾ? ಗಣೇಶ, ಅಮ್ಮ ತನ್ ಮಕ್ಕಳನ್ನ ಹಸುವಿಂದ ಯಾವಾಗ್ಲಾದ್ರೂ ಬಿಡ್ತಾಳ? ಈಗ್ಲೇ ನಾನು ಹೋಗಿ ಕಡುಬು ಮಾಡ್ತೀನಿ. ಬೇಡ ಗಣೇಶ್ವರ, ಆ ಮನೀನ ತಗೊಂಡೋಗ್ಬೇಡ. ಬೇಡ ಗಣೇಶ್ವರ, ಬೇಡ. ಇದಿಂದ ಆಪತ್ತಾಗುತ್ತೆ. ಇನ್ನು ಈ ಗಣೇಶ್ವರ ಈ ಚಿಂತಾಮಣಿಯನ್ನು ಉಪಯೋಗಿಸಿ ಎಲ್ಲ ಜಾಗನು ನಾಶ ಮಾಡ್ತಾನೆ. ನಾನು ಈ ಕ್ಷಣವೇ ಬಾಲಗಣೇಶನ್ಗೆ ಪೂಜೆ ಮಾಡಬೇಕು. ಓಂ ಗಣ ಗಣಪತಿಯೇ ನಮಃ. 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 ಪ್ರಭು, ಏನಾಯ್ತು ಋಷಿಗಳೇ, ನನ್ನ ಯಾಕೀಗ ಕರೆದ್ರಿ? ಪ್ರಭು, ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಪ್ರಭು. ತಪ್ಪ? ನಿಮ್ಮಿಂದಲ್ಲ? ಹೌದು ಬಾಲಗಣೇಶ, ನೀವು ಎಷ್ಟು ನಂಬಿಕೆಯಿಂದ ನನಗೆ ಆ ಚಿಂತಾಮಣಿಯನ್ನು ಕೊಟ್ರಿ. ನಾನೊಂದು ಮೂರ್ಖ. ಆ ಶಕ್ತಿ ಇರುವ ಚಿಂತಾಮಣಿಯನ್ನ ನಾನು ನನ್ನ ಕೊರಲಲ್ಲಿ ಹಾಕಿಕೊಂಡೆ. ಅದರಲ್ಲಿ ಏನ್ ತಪ್ಪಿದೆ? ನಿಮ್ ಜಾಗದಲ್ಲಿ ಯಾರಿದ್ರು ಈ ತರಾನೇ ಮಾಡ್ತಾ ಇದ್ರು. ಆಗಲ್ಲ ಬಾಲಗಣೇಶ, ನಾನು ನನ್ನ ಕೊರಲಲ್ಲಿ ಆ ಮಣಿನ ಹಾಕೋಬಾರ್ದಾಗಿತ್ತು. ಎಲ್ಲರೂ ಅದನ್ನು ನೋಡಿದ್ರು. ಆದ್ರಿಂದನೇ ಈಗ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಸಮಸ್ಯೆನ? ಯಾವ ರೀತಿಯ ಸಮಸ್ಯೆ ಋಷಿಗಳೇ? ನನ್ನಿಂದ ಆ ಮಣಿನ ಕಾಪಾಡಕ್ಕಾಗಿಲ್ಲ ಬಾಲಗಣೇಶ, ಕಾಪಾಡಕ್ಕಾಗಿಲ್ಲ ಗಣೇಶ. ಗಡಾಸುರ ಚಿಂತಾಮಣಿನ ಕಳ್ತನ ಮಾಡ್ಬಿಟ್ಟ. ಏನು, ಅವನಿಗೆ ಅಷ್ಟೊಂದು ಧೈರ್ಯನ? ಚಿಂತಾಮಣಿ ಶಕ್ತಿಯಿಂದ ಅವನೆಲ್ಲಾನು ನಾಶ ಮಾಡ್ತಾನೆ. ಈ ಭೂಮಿನ, ಈ ಮನುಷ್ಯರನ್ನ, ಈ ಪ್ರಾಣಿಗಳನ್ನ ಯಾರನ್ನು ಅವನು ಸುಮ್ಮನೆ ಬಿಡಲ್ಲ. ನಿಮ್ಮಿಂದ ಮಾತ್ರನೇ ಈ ಪ್ರಪಂಚನ ವಿನಾಶದಿಂದ ಕಾಪಾಡಬಹುದು. ನೀವು ಚಿಂತೆ ಮಾಡಬೇಡಿ ಋಷಿಗಳೇ, ಆ ಮಣಿನ ನಾನ್ ನಿಮಗೆ ತಂದು ಕೊಡ್ತೀನಿ. ಪ್ರಭು ಧನ್ಯವಾದ. ಚಿಂತಾಮಣಿ ಎಲ್ಲೋಯ್ತು? ಈ ಚಿಂತಾಮಣಿ ಇರುವವರೆಗೂ ನನ್ನ ಯಾರು ಮುಟ್ಟಕ್ಕಾಗಲ್ಲ. ಮೊದಲು ನಾನು ಕಪಿಲ ಮಹರ್ಷಿನ ಕೊಲ್ತೀನಿ, ಆಮೇಲೆ ಕೈಲಾಸದಲ್ಲಿ ಇರು ಎಲ್ಲ ದೇವತೆಗಳನ್ನು. ಸೇನಾಧಿಪತಿ, ನಾವು ಈಗಲೇ ಆಕ್ರಮಣ ಮಾಡಬೇಕು. ಎಲ್ಲ ರಾಕ್ಷಸರನ್ನು ತಯಾರು ಮಾಡಿ. ಎಲ್ಲ ಹೋಗ್ತಾ ಇದ್ಯಾ ಗಡಾಸುರ? ನಿನ್ನ ಮರಣ ಇಲ್ಲಿಯೇ ಅನ್ನೋದು ವಿಧಿ. ಹೀಗಿರುವಾಗ ನೀನ್ ಎಲ್ಲಿಗೆ ಹೋಗೋಕೆ ಸಾಧ್ಯ? ಬಾಲ ಗಣೇಶ, ನೀನು ಇಲ್ಲಿ ಬಂದದ್ದು ತುಂಬಾ ಒಳ್ಳೆದಾಯ್ತು ಗಣೇಶ. ಯಾಕೆಂದರೆ ಇಲ್ಲಿ ನಡೆಯುವುದು ನನ್ನ ಮರಣ ಅಲ್ಲ, ನಿನ್ನ ಮರಣ. ಆ ಮರಣ ನನ್ನ ಕೈಯಿಂದನೇ ನಡೆಯುತ್ತೆ. ಅದನ್ನ ನಾವೀಗ ನೋಡ್ಬೋದು, ಯಾರ ಪ್ರಾಣ ಹೋಗತ್ತೆ ಅಂತ. ಏ ಎದುರು ಕಲ್ರ, ನನ್ ಮುಖ ಏನ್ ನೋಡ್ತಾ ಇದ್ದೀರಾ? ಈ ಒಂದು ಸಾಯಿಸ್ರಿ. ಆ
ಗಡಾಸುರ, ಒಂದು ನೀನೇ ಆ ಮಣಿನ ನನ್ನ ಕೈಯಲ್ಲಿ ಕೊಟ್ಬಿಡು, ಇಲ್ಲಂದ್ರೆ ನಾನೇ ನಿನ್ನ ಸಾಯಿಸಿ ತಗೋತೀನಿ. ನೀನೇ ಕೊಡ್ತೀಯ ಇಲ್ಲ ನಿನ್ನ ಸಾಯಿಸಿ ತಗೊಳ್ಳ. ಇದು ಚಿಂತಾಮಣಿ, ಇದರ ಶಕ್ತಿ ಬಗ್ಗೆ ನಿನಗೆ. ಗಡಾಸುರ, ನಿನ್ನತ್ರ ಇರುವ ಚಿಂತಾಮಣಿ ನಂದು, ಅದರಿಂದ ಇದ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀನೇ ಅದನ್ನ ಕೊಡ್ತೀಯ ಇಲ್ಲ ನಿನ್ನ ಸಾಯಿಸ್ಲ. ನಿನ್ನಂದ ನನ್ನ ಏನು ಮಾಡಕ್ಕಾಗಲ್ಲ, ಅರ್ಥ ಆಯ್ತಾ? ಗಡಾಸುರ, ನನಗೆ ತುಂಬಾ ಹಸಿವಾಗ್ತಾ ಇದೆ, ಸುಮ್ನೆ ನನ್ ಸಮಯನ ಹಾಳ್ ಮಾಡ್ಬೇಡ. ಅದನ್ ಕೊಡ್ತೀಯ ಇಲ್ಲ ನಾನೇ ತಗೊಳ್ಳ. ಕೊಡಲ್ಲ ಕೊಡಲ್ಲ ಕೊಡಲ್ಲ, ನೀನ್ ಏನ್ ಬೇಕಾದ್ರೂ ಮಾಡ್ಕೊ. ನಾನ್ ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನೀನಾಗೆ ಕೊಡ್ತೀಯ ಅಥವಾ ನಿನ್ನ ಸಾಯಿಸಿ ತಗೊಳ್ಳ? ನೀನು ನನ್ನ ಸಾಯಿಸಕ್ಕೆ ಸಾಧ್ಯ ಇಲ್ಲ, ನಾನೇ ನಿನ್ನ ಸಾಯಿಸೋದು. ಆಮೇಲೆ ನಿಮ್ಮ ಅಪ್ಪ ಪರಮೇಶ್ವರನನ್ನು, ನಾನು ಚಿರಂಜೀವಿ. ಗಣೇಶ, ನಾನು ಮತ್ತೆ ಬರ್ತೀನಿ, ಆಗ ನಿನ್ನನ್ನು ನಿಮ್ಮಪ್ಪನನ್ನು ಕೊಲ್ತೀನಿ. ಇದನ್ನು ತಗೊಳ್ಳಿ ಋಷಿಗಳೇ, ನಿಮ್ಮ ಚಿಂತಾಮಣಿ. ಬೇಡ ಬಾಳಗಣೇಶ, ಇದು ಇಟ್ಕೊಳ್ಳೋ ಭಾಗ್ಯ ನನ್ಗಿಲ್ಲ. ಚಿಂತಾಮಣಿ ಕತ್ನಲ್ಲಿ ಹಾಕೋಣಕ್ಕೆ ಅರ್ಹತೆ ಇಲ್ಲ ನನ್ಗೆ, ಆದ್ರಿಂದ ದಯವಿಟ್ಟು ಇದನ್ನ ನೀವೇ ಇಟ್ಕೊಳ್ಳಿ. ಯಾಕೆ ಋಷಿಗಳೇ? ಪ್ರಭು, ಇದು ಯಾರ ಕೈಗೆ ಸಿಕ್ಕಿದ್ರೇನು ಇದನ್ನ ತಪ್ಪಾಗಿ ಉಪಯೋಗಿಸ್ತಾರೆ,
ಮತ್ತೆ ನನ್ನ ಆಶ್ರಮದಲ್ಲಿ ಯಾರಾದರೂ ಇದನ್ನ ಕಳ್ತನ ಮಾಡಿದ್ರೆ ನನ್ನನ್ನು ನಾನೇ ಶಂಸಕ್ಕಾಗಲ್ಲ ಪ್ರಭು. ಸರಿ ಋಷಿಗಳೇ, ನಿಮ್ಮ ಇಷ್ಟದ ಪ್ರಕಾರವೇ ನಡೀಲಿ. ಬಾಲಗಣೇಶನಿಗೆ ಜಯವಾಗಲಿ, ಬಾಲಗಣೇಶನಿಗೆ ಜಯವಾಗಲಿ, ಬಾಲಗಣೇಶನಿಗೆ ಜಯವಾಗಲಿ. ಯಾರು ನೀವಲ್ಲ? ಎಷ್ಟು ಧೈರ್ಯ ಇದ್ರೆ ನನ್ನ ನಿದ್ರೆನ ನೀವು ಕೆಡಿಸ್ತೀರಾ? ನನ್ನ ಹೆಸರು ಮಧು, ಇವನ ಹೆಸರು ಕೇತಾಬ್ ಜಗನ್ನಾಥರೇ. ನಾವಿಬ್ಬರು ನಿಮ್ಮ ದೇಹದಿಂದ ಹೊರಬಂದ ರಾಕ್ಷಸರು. ಅದಕ್ಕೆ ಏನ್ ಬೇಕು ನಿಮ್ಮಿಬ್ಬರಿಗೆ? ನಿಮ್ಮ ರಾಜ್ಯ, ನಿಮ್ಮ ದೇಹದಲ್ಲಿ ಇರುವ ಶಕ್ತಿಯೆಲ್ಲ ನಮ್ಮತ್ರ ಹೋಗಿದೆ. ಈಗ ನಿಮ್ಮ ರಾಜ್ಯ ನಮ್ಮದು. ಏ ಮೂರ್ಖರೆ, ನಿಮ್ ಸಾವು ನನ್ನ ಕೈಲಿದೆ. ಏ ವಿಷ್ಣು, ನಾವು ಸಾಯಲ್ಲ, ಈ ಕೈಯಾಲೆ ನಿಮ್ಮನ್ನು ಕೊಲ್ಲುತ್ತೇವೆ. ದುಷ್ಟರುಗಳೇ, ಪಾಪಿಗಳೇ, ನಿಮಗೆ ಇಷ್ಟು ಧೈರ್ಯವೇ? ಈಗ ನೋಡಿ, ನಿಮಗೆ ಸರಿಯಾದ ಪಾಠವನ್ನು ಹೇಳಿಕೊಡುತ್ತೇನೆ. ಸಾಕು ದುಷ್ಟರೇ, ಇಲ್ಲಿಗೆ ನಿಲ್ಲಿಸಿ. ಆಶ್ಚರ್ಯ, ಸುದರ್ಶನ ಚಕ್ರನೇ ಮುರಿದು ಬಿಟ್ರಲ್ಲ. ನಮಗೆ ಬೇಕಾಗಿರುವ ನಾನು ತಕ್ಷಣವೇ ಬಾಲ್ ಗಣೇಶನ ಸಹಾಯ ಕೇಳಬೇಕು. ಅವರಿಂದ ಮಾತ್ರನೇ ನನ್ನ ಕಾಪಾಡಕ್ಕಾಗುತ್ತೆ. ಇದೇ ನೀವು ಓಡೋಗ್ಬಿಟ್ರು, ಬಾ ಅಟ್ಟಿಸ್ಕೊಂಡು ಹೋಗೋಣ. ಹೇಳ್ತೀನಿ ಸ್ವಾಮಿ, ಹೇಳ್ತೀನಿ ಸ್ವಾಮಿ. ಇವನು ಏನ್ ಹೇಳ್ತಾನೆ ಅಂದ್ರೆ, ಸ್ವಲ್ಪ ದಿನದಿಂದ ಇವನು ಖುಷಿಯಾಗಿ ಯಾವ ಕಾರ್ಯವನ್ನು ನಾವು ಮಾಡ್ಲಿಲ್ಲ ಅಂತ ಹೇಳ್ತಾನೆ. ಆದ್ರಿಂದ ಸ್ವಲ್ಪನು ಖುಷಿನೇ ಬರ್ಲಿಲ್ವಂತೆ. ಅಗ್ಗಂ, ಇಷ್ಟು ಕಮ್ಮಿ ಪದಗಳಲ್ಲಿ ನೀನ್ ಇಷ್ಟು ವಿಷಯ ಹೇಗೆ ಹೇಳ್ತೀಯ? ಇದು ನನಗೆ ಆಶ್ಚರ್ಯವಾದಂತ ವಿಷಯನೇ. ಬಾಯಿ ತೆಗಿಬೇಡ ಅಗಂ, ಬಾಯಿ ತೆಗಿಬೇಡ. ನಿನ್ನ ಮಾತನ್ನು ಅರ್ಥ ಮಾಡ್ಕೊಳಕ್ಕಾಗದೆ ನಾ ತುಂಬಾ ಸೊರಗು ಹೋಗ್ಬಿಟ್ಟೆ. ಅವ್ರಿಗೆ ಅಷ್ಟು ಧೈರ್ಯನ? ಬರ್ಲಿ, ಒಂದ್ ಕೈ ನೋಡ್ತೀನಿ, ಅವರನ್ನ ಹಿಂಸೆ ಮಾಡೇ ಹೊಡಿತೀನಿ. ಅಗ್ಗಂ, ನೀನು ಖುಷಿಯಾಗೋ ಸಂದರ್ಭ ಸಿಕ್ತಂತ ಅನ್ಕೋ. ಎಲ್ರು ಬನ್ನಿ ಇಲ್ಲಿ. ಅಂದ್ರೆ ಅದಾಗ ಮಾಡಣ, ಇಲ್ಲಿ ಹೋಗೋಣ. ಬನ್ನಿ ಹೋಗೋಣ. ಓ, ನೀ ಇಲ್ಲೇ ಮರೆಯಾಗಿ ನಿಂತಿದ್ದೀಯಾ? ನಿನ್ನ ಕೊನೆಯ ಉಸಿರನ್ನು ಉಸಿರಾಡಿಕೋ ವಿಷ್ಣು. ಇವನ್ ಯಾರು? ಏ ಅಸ್ಥಿ ಪಂಜರ, ದಾರಿ ಬಿಡು. ನೀನ್ ಯಾರು? ನಿನಗೆ ಏನ್ ಬೇಕು? ಏನ್ ಅಯ್ಯವಯ್ಯವಯ್ಯ, ಸರಿಯಾಗಿ ಮಾತಾಡು. ಯಾರೇ ಇದ್ರು ಬಾಯಿ ತೆಗ್, ಸರಿಯಾಗಿ ಮಾತಾಡು. ಏನದು ಅಂತ?
ಮೊದಲು ಇವನ್ನ ಇಲ್ಲಿಂದ ಹೋಗಕ್ ಕೇಳು. ನನಗೆ ತುಂಬಾ ಕೋಪ ಬರ್ತಾ ಇದೆ. ನಾನ್ ಯಾಕೆ ಈ ತರ ಮಾತಾಡ್ಬೇಕು? ಏ ಗುಮ್, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಪ್ಪ? ಅದು ಸರಿ, ಇವ್ರ ಯಾರು? ನಾವ್ ಯಾರಾಗಿದ್ರೆ ನಿನ್ಗೇನು? ನಿನಗೆ ಈ ಯಾರು ಅಂತ ಗೊತ್ತಾ? ಇವನು ಅಗ್ಗಮ್, ಇವನು ನನ್ನ ಗೆಳೆಯ. ಏನಾಯ್ತು 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 ಅಂತ ಕೇಳಿದೆ. ಏನಾಯ್ತು ಏನಾಯ್ತು ಅನ್ಕೊಂಡೆ, ನನ್ನ ಪ್ರಾಣ ತೆಗೆದು ಬಿಟ್ಟ. ತಿರ್ಗಾ ಮಾತಾಡಕ್ ಪ್ರಾರಂಭಿಸ್ದ, ಸುಮ್ನಿರೋ. ಅಯ್ಯೋ, ಇಲ್ಲಿ ಬಗ್ಗಮು ಇಲ್ವೇ? ಇವನು ಏನ್ ಹೇಳ್ದ ಅಂತ ಇವನ್ಗೇನ್ ಅರ್ಥ ಆಗುತ್ತೆ? ಯಾರ ಬಕ್ಕ ಬಗ್ಗಮ್? ಇವನ್ ಭಾಷೆ ಅವನ್ಗೆ ಅರ್ಥ ಆಗುತ್ತೆ. ಏಯ್ ನಿಲ್ಲು ನಿಲ್ಲು, ಬಗ್ಗಮ್ ಬಂದ್ಬಿಳಿ ಅಗ್ಗಮ್, ಆಮೇಲೆ ಮಾತಾಡೋಣ. ಅರೆ ಯಾಕಿಷ್ಟು ಬಾಧೆ ಪಡ್ತಾ ಇದೀಯಾ? ನೀನ್ ಯಾರು? ನಾನೇ ಬಕ್ಕಮ್. ನಾನು ಊಟ ತರಕ್ ಹೋಗಿದ್ದೆ, ನನಗೆ ತುಂಬಾ ಹಸಿವಾಗ್ತಾ ಇತ್ತು. ಬಕ್ಕಮ್ ಮೃಗಿ ಬಾ, ನಾವು ಒಟ್ಟಿಗೆ ಊಟ ಮಾಡೋಣ. ಏನು ಬನ್ನಿ, ನೀವು ಊಟ ಮಾಡೋಣ. ಖಾಲಿ ಹೊಟ್ಟೆನಲ್ಲಿ ಸಾಯೋದು ಒಳ್ಳೆಯ ವಿಷಯ ಅಲ್ಲ. ಸರಿ ಬಾ, ನಾವು ಊಟ ಮಾಡೋಣ. ಏನು ತಿನ್ನೋಣ? ಮಾತಾಡ್ದ ಇಲ್ಲೇ ನಿಲ್ಲು. ನಾವು ವಿಷ್ಣುನ ಹೊಡಿಬೇಕು, ಮರಿಬೇಡ. ನೀವು ನಮ್ಮನ್ನ ಕೋಪ ಬರ್ಸಿ ನೋಡಬೇಡಿ. ನಮಗ್ ಕೋಪ ಬರಂಗ್ ಮಾಡಬೇಡಿ. ನಮಗ್ ಯಾವ ಊಟನು ಬೇಡ. ನಾವು ವಿಷ್ಣುನ ಹೊಡೆಯಕ್ ಬಂದಿದೀವಿ, ಆಮೇಲೆ ನಾವು ಸಾಯ್ತೀವಿ. ನಿಲ್ಲು ನಿಲ್ಲು ನಿಲ್ಲು, ಏನು ಹೇಳ್ದ ನೀನು? ನಾವು ಸಾಯ್ಬೇಕಾ? ನಾವು ಸಾಯ್ಬೇಕಾ? ನಮ್ಮನ್ನು ಯಾರು ಕೊಲ್ತಾರೆ? ಮಾತಾಡಬೇಡ. ಅರೆ ರೇ, ಏನ್ ನೀವು ಮಾತಾಡದೆ ಇರಿ. ನೀವು ಸಾಯ್ಬೇಕು ಅಂತೀರಾ? ಬೇಡ, ಈ ಬಾಲಗಣೇಶ ಬರ್ತಾರೆ. ಇಷ್ಟು ಚಿಕ್ಕ ವಿಷಯ ನಿಮ್ಗಿನ್ನೂ ಅರ್ಥ ಆಗ್ಲಿಲ್ವಾ? ಅಷ್ಟು ತಿಂದ ನೀನು ಗಂಟ್ಲು ಒಣಗೋ ತರ ಕಿರ್ತಾ ಇದೆಯಲ್ಲ. ಏನ್ ಹೇಳ್ತೀಯ? ಯಾರು ನಮ್ಮನ್ನ ಹೊಡಿತಾರೆ? ಯಾರು ನಮ್ಮನ್ನ ಯಾರು ಸಾಯಿಸಕ್ ಆಗಲ್ಲ. ಇವನು ಈ ತರನೇ ಮಾತಾಡ್ತಿದ್ರೆ ನಾವು ಖಂಡಿತವಾಗ್ಲೂ ಸಾಯ್ತೀವಿ. ನೀನ್ ಬಾಯಿ ಮುಚ್ಚು. ಯಾರಿಂದು ನಮ್ಮನ್ನ ಕೊಲ್ಲಕ್ಕಾಗಲ್ಲ. ನೋಡಿ, ನೀವು ತುಂಬಾ ಮಾತಾಡ್ತಿದ್ದೀರಾ. ಇನ್ನು ಮೇಲೆ ಯಾರಾದ್ರೂ ಒಂದು ಮಾತು ಮಾತಾಡಿದ್ರೆ ವಿಷ್ಣುನ ಹೊಡೆಯೋಕ ಮುಂಚೆ ನಾನ್ ನಿಮ್ಮನ್ನ ಹೊಡೆಯುತ್ತೀನಿ. ನೀನಿವಾಗ ಮಾತಾಡಬೇಕಾ? ಏ ಬಗಮ್, ಅವನೇನ್ ಹೇಳ್ತಾನೆ? ಅವನ್ ಹೇಳ್ತಾನೆ, ಅಲ್ಲಿ ನೋಡು, ನಂದಿ ಮೋಸಕ್ಕ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಬನ್ನಿ ನಂದಿ, ಬನ್ನಿ ಮೂಷಕ, ಊಟ ಮಾಡಿ, ಆಮೇಲೆ ಬಾಲಗಣೇಶ ಇವ್ರನ್ನ ಹೊಡಿಬೇಕಲ್ಲ. ಆಮೇಲೆ ನಮಗ್ ತುಂಬಾ ಕೆಲ್ಸ ಇದೆ. ಇವರೆಲ್ಲ ಯಾರು? ಅರೆ, ಅದನ್ನ ನಾನು ಕೇಳೋದ್ನೇ ಮರ್ತು ಬಿಟ್ನಲ್ಲ. ಅದ್ ಸರಿ, ನೀವ್ ಯಾರು ಹೇಳಿ ನೋಡೋಣ. ನಾವು ವಿಷ್ಣು ಭಗವಾನ್ ಶರೀರದಿಂದ ಬಂದವ್. ನಾವು ಅಳ್ಬೇಡಿ, ನಾ ಹೇಳ್ತೀನಿ. ಇವನು ಹೇಳ್ತಾನೆ, ನೀವು ಕೊಳೆಯಿಂದ ಸೃಷ್ಟಿಯಾಗಿ ಬಂದಿರೋರು. ಛೀ, ದುರ್ವಾಸನೆ ಅಂದ್ರೆ ಕೆಟ್ಟ ವಾಸನೆ ಇರೋರು. ನೀವು ನಮ್ಮನ್ನ ಕೋಪ ಬರ್ಸ್ತಾ ಇದ್ದೀರಾ? ಮರ್ಯಾದೆಯಾಗಿ ನಿಲ್ಸು. ನೋಡಿ, ನಾವು ವಿಷ್ಣುನ ಸಾಯಿಸ್ಬೇಕು, ಅದಾದ್ಮೇಲೆ ನಾವು ಇಲ್ಲಿಂದ ಓಡ್ತೀವಿ. ವಿಷ್ಣುನ ನೀವು ಸಂಹಾರ ಮಾಡಕ್ ಆಗೋಲ್ಲ. ನಾ ಹೇಳದ್ನಲ್ಲ, ಮರ್ತು ಬಿಟ್ರ ಬಾಲಗಣೇಶ್? ಅದಕ್ಕಿಂತ ಮೊದ್ಲು ನಿಮ್ ಸಂಹಾರ ಮಾಡ್ತಾರೆ. ಇವನ್ ಏನ್ ಹೇಳ್ತಾನೆ? ಮೇಲೆ ನೋಡಿ ಅಂತ. ನನ್ನ ಭಕ್ತರು ಮನಸಾರೆ ನನ್ನನ್ನು ಏನ್ ಕೇಳಿದ್ರು ನಾನು ಅವರಿಗೆ ಅದನ್ನ ಕೊಡ್ತೀನಿ. ಆದ್ರೆ ಅವರ ನಂಬಿಕೆ ಸತ್ಯವಾಗಿರ್ಬೇಕು. ನೀವಿಬ್ಬರು ನಿಜವಾದ ಮನಸ್ಸಿನಿಂದ ಕೇಳಿದಿರ. ನಾನ್ ನಿಮ್ಮ ಆಸೆನ ಖಂಡಿತ ನೆರವೇರಿಸ್ತೀನಿ. ತಥಾಸ್ತು. ಕೊಲ್ಲಕ್ಕಾಗಲ್ಲ.
ನಮಗೆ ಬೇಕಾಗಿರುವ ಆಯುಧಗಳೆಲ್ಲ ಈಗ ನಮ್ಮ ಕೈಗಳಿಗೆ ಬರಲೇಬೇಕು. Oh,